ಮಾಡ್ತಾನೆ, ಜಮೀನೀರನು ವ್ಯವಸಾಯ ಮಾಡ್ತಾನೆ, ಭತ್ತ ಬೆಳೀತಾನೆ. ನನ್ ಕಟ್ಟಿ ಅವನು ಯಾರೋ ಭಗೀರಥ ನೀರ್ ತಂದ, ನೀರ್ ಅದೆಲ್ಲ ಬಿಡಿ ಆಗ್ತದೆ. ಕೊಟ್ಟಿದ್ದೀನಿ ಬಗ್ಗಿದ್ದೀನಿ 92 ವರ್ಷ. ನಿಮ್ಮ ಆಶೀರ್ವಾದ ನಿಂತಿದ್ರೆ ನಾವು ಕೂತ್ಕೊಂಡು ಮಾತಾಡಕ್ಕೆ ಇಷ್ಟ ಇಲ್ಲ. 92 ಆದ್ರೂ ನಿಂತು ಮಾತಾಡುವ ರೈತನ ಮಗ. ಇವತ್ತು ಒಂದು ಉಳ್ಳೆ ಭೂಮಿ ಇಲ್ಲದೆ ಒಬ್ಬ ರೈತ ಒಂದು ಹಸುವನ್ನ ಇವತ್ತು ಕಾರ್ಪೊರೇಷನ್ ಬ್ಯಾಂಕ್, ಯಾವುದೇ ಬ್ಯಾಂಕ್ ಅಲ್ಲಾಗ್ಲಿ, ಅನೇಕ ಸಂಸ್ಥೆಗಳಲ್ಲಿ ಸಾಲವನ್ನ ಕೊಡ್ತಾರೆ. ಒಂದು ಹಸುವನ್ನ ಕೊಂಡು ಕುಮಾರಸ್ವಾಮಿಗೆ 92ನೇ ವಯಸ್ಸಿನಲ್ಲಿ ನನ್ನ ತಾಯಂದಿರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ ಕೈ ಚಾಚಿ ಮಾತ ಕೇಳಲಿಕ್ಕೆ ಬಂದಿದ್ದೆ. ನನಗೇನು ಕೊಡಬಲ್ಲೆ? ನನ್ನ ಹತ್ರ ಏನು ಯಾವ ಅಧಿಕಾರ ಇತ್ತು ಅವತ್ತು ಕೊಟ್ಟಿದ್ದೇನೆ. ಇವತ್ತು ರಾಯಪುರದಲ್ಲಿ 1800 ಲೀಟರ್ ಹಾಲು ಬೆಳಿಗ್ಗೆ ಕರೀತಾ ಇದ್ದಾರೆ ನನ್ನ ತಾಯಂದಿರೋದ್ರೆ. ಇದಕ್ಕೆ ಶಕ್ತಿ ಕೊಟ್ಟ ವ್ಯಕ್ತಿ ದೇವೇಗೌಡ. ಏನು ಮಾಡ್ತಾನೆ? ಜಮೀನೀರನು ವ್ಯವಸಾಯ ಮಾಡ್ತಾನೆ, ಭತ್ತ ಬೆಳೀತಾನೆ. ನನ್ ಕಟ್ಟಿ ಅವನು ಯಾರೋ ಭಗೀರಥ ನೀರ್ ತಂದ, ನೀರ್ ಅದೆಲ್ಲ ಬಿಡಿ ಆಗ್ತದೆ. ಕೊಟ್ಟಿದ್ದೀನಿ ಬಗ್ಗಿದ್ದೀನಿ 92 ವರ್ಷ. ನಿಮ್ಮ ಆಶೀರ್ವಾದ ನಿಂತಿದ್ರೆ ನಾವು ಕೂತ್ಕೊಂಡು ಮಾತಾಡಕ್ಕೆ ಇಷ್ಟ ಇಲ್ಲ. 92 ಆದ್ರೂ ನಿಂತು ಮಾತಾಡುವ ರೈತನ ಮಗ. ರೈಲ್ವೆ ಇಷ್ಟಪ್ಪ ನೀವು ಪಟ್ಟಿ ಮಾಡ್ಕೊಂಡು ಹೇಳ್ತಾವ. ಇವತ್ತು ಒಂದು ಉಳ್ಳೆ ಭೂಮಿ ಇಲ್ಲದೆ ಒಬ್ಬ ರೈತ ಒಂದು ಹಸುವನ್ನ ಇವತ್ತು ಕಾರ್ಪೊರೇಷನ್ ಬ್ಯಾಂಕ್, ಯಾವುದೇ ಬ್ಯಾಂಕ್ ಅಲ್ಲಾಗ್ಲಿ, ಅನೇಕ ಸಂಸ್ಥೆಗಳಲ್ಲಿ ಸಾಲವನ್ನ ಕೊಡ್ತಾರೆ. ಒಂದು ಹಸುವನ್ನ ಕೊಂಡು ಕುಮಾರಸ್ವಾಮಿಗೆ 92ನೇ ವಯಸ್ಸಿನಲ್ಲಿ ನನ್ನ ತಾಯಂದಿರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ ಕೈ ಚಾಚಿ ಮಾತ ಕೇಳಲಿಕ್ಕೆ ಬಂದಿದ್ದೆ. ನನಗೇನು ಕೊಡಬಲ್ಲೆ? ನನ್ನ ಹತ್ರ ಏನು ಯಾವ ಅಧಿಕಾರ ಇತ್ತು ಅವತ್ತು ಕೊಟ್ಟಿದ್ದೇನೆ. ಇವತ್ತು ರಾಯಪುರದಲ್ಲಿ 1800 ಲೀಟರ್ ಹಾಲು ಬೆಳಿಗ್ಗೆ ಕರೀತಾ ಇದ್ದಾರೆ ನನ್ನ ತಾಯಂದಿರೋದ್ರೆ. ಇದಕ್ಕೆ ಶಕ್ತಿ ಕೊಟ್ಟ ವ್ಯಕ್ತಿ ದೇವೇಗೌಡ.